ಪ್ರೊನೌನ್ಸ್ ಮಾಡ್ತೀವಿ
ಕ್ರಮಕ್ಕೆ ಚೇಂಜ್ ಮಾಡ್ತೀವಿ. ಸೊ ಇಲ್ಲಿ ಕೊಟ್ಟಂತಹ ಕ್ವಶನ್ ನಲ್ಲಿ ಅಥವಾ ವಾಕ್ಯದಲ್ಲಿ ಎಷ್ಟು ಪ್ರಣಾಮಗಳಿವೆ? ಯು ಆರ್ ಅ ವೆರಿ ಆನೆಸ್ಟ್ ಮ್ಯಾನ್. ಸೊ ಯು ಇಟ್ ಇಸ್ ಓನ್ಲಿ ಪ್ರಣಾಮ. ಬದಲಿ ಒಂದೇ ಪ್ರಣಾಮವನ್ನು ನಾವು ಏನ್ ಮಾಡಬಹುದು? ಐಡೆಂಟಿಫೈ ಮಾಡಬಹುದು. ಸೊ ಈ ಸೆಂಟೆನ್ಸ್ ಅನ್ನು ನಾವು ಇಂಡೈರೆಕ್ಟ್ ಆಗಿ ಕನ್ವರ್ಟ್ ಮಾಡಿದಾಗ ಯು ಅನ್ನೋ ಪ್ರಣಾಮ ಹೋಗಿ ಏನಾಗುತ್ತೆ ಅಂದ್ರೆ ಇಟ್ ಬಿಕಮ್ಸ್ ಐ. ಸೊ ಐ ಆಗಿದೆ ಏನಾಗುತ್ತೆ? ಚೇಂಜ್ ಆಗುತ್ತೆ. ಹಾಗಾಗಿ ಕೊಟ್ಟಂತಹ ಆಪ್ಷನ್ಸ್ ನಲ್ಲಿ ಯಾವ ಆಪ್ಷನ್ಸ್ ಅಲ್ಲಿ ಐ ಅನ್ನೋ ಪ್ರಣಾಮ ಇದೆ, ಯಾವ ಆಪ್ಷನ್ಸ್ ಅಲ್ಲಿ ಐ ಅನ್ನೋ ಪ್ರಣಾಮ ಇಲ್ಲ, ಆ ಆಪ್ಷನ್ಸ್ ಅನ್ನ ನೀವು ಏನ್ ಮಾಡಬಹುದು? ರಿಮೂವ್ ಮಾಡ್ಕೊಳ್ಬಹುದು. ಹಾಗಾದ್ರೆ ಆಪ್ಷನ್ ನಂಬರ್ ಎ ನಲ್ಲಿ ಇದೆ, ಆಪ್ಷನ್ ನಲ್ಲಿ ಬಿ ಬಿ ನಲ್ಲಿ ಇಲ್ಲ, ಆಪ್ಷನ್ ನಂಬರ್ ಸಿ ನಲ್ಲಿ ಕೂಡ ಇದೆ, ಅಂಡ್ ಡಿ ನಲ್ಲಿ ಇದೆ. ಹಾಗಾದ್ರೆ ಬಿ ಅಂಡ್ ಡಿ ಈ ಎರಡು ಆಪ್ಷನ್ಸ್ ಅನ್ನ ಇಲ್ಲಿ ಏನ್ ಮಾಡಬಹುದು? ರಿಮೂವ್ ಮಾಡ್ಕೊಳ್ಬಹುದು. ಹಾಗಾದ್ರೆ ಎಷ್ಟು ಆಪ್ಷನ್ಸ್ ಅನ್ನ ನೋಡ್ಕೊಂಡಿದ್ದೀಗ? ಒಂದು ಟೂ ಆಪ್ಷನ್ಸ್ ಎ ಅಂಡ್ ಸಿ. ಇವೆರಡು ಆಪ್ಷನ್ಸ್ ಅಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಇದೆ ಅಂತ ತಿಳ್ಕೊಳ್ಬೇಕಾದ್ರೆ ನೀವು ಇನ್ನ ಕೆಲವು ರೂಲ್ಸ್ ಗಳನ್ನ ಏನ್ ಮಾಡ್ಬೇಕು? ಅಲ್ಲಿ ಅಪ್ಲೈ ಮಾಡಬೇಕು. ಓನ್ಲಿ ವಿ ಹಾವ್ ಫಾಲೋ ಟೂ ರೂಲ್ಸ್, ಇನ್ನು ಎರಡು ರೂಲ್ಸ್ ಅಷ್ಟು ನಾವ್ ಏನ್ ಮಾಡಿದ್ವಿ? ಫಾಲೋ ಮಾಡಿದ್ದೀವಿ. ನೆಕ್ಸ್ಟ್ ರೂಲ್ ಏನಂತಂದ್ರೆ ವಿ ಹಾವ್ ಟು ಚೇಂಜ್ ದ ಟೆನ್ಸ್. ಟೆನ್ಸ್ ಏನಾಗುತ್ತೆ ಇಲ್ಲಿ? ಚೇಂಜ್ ಆಗುತ್ತೆ. ಹಾಗಾದ್ರೆ ಕೊಟ್ಟಂತಹ ವಾಕ್ಯ ಯಾವ ಟೆನ್ಸ್ ಆಗಿದೆ ಇಲ್ಲಿ? ಹೆಲ್ಪಿಂಗ್ ವರ್ಕ್ ಆರ್ ಅಂತಂದ್ರೆ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಪ್ರೆಸೆಂಟ್ ಹೋಗಿ ಏನಾಗುತ್ತೆ? ಪಾಸ್ಟ್ ಟೆನ್ಸ್ ಆಗುತ್ತೆ. ಪ್ರೆಸೆಂಟ್ ಟೆನ್ಸ್ ಗಳನ್ನ ನಾವು ಸಿಂಪಲ್ ಪ್ರೆಸೆಂಟ್ ಅಂತ ಕರಿತೀವಿ. ಸಿಂಪಲ್ ಪ್ರೆಸೆಂಟ್ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಏನಾಗುತ್ತೆ? ಇಟ್ ಬಿಕಮ್ಸ್ ಸಿಂಪಲ್ ಪಾಸ್ಟ್. ಸೊ ಹಾಗಾದ್ರೆ ಆ ಏನಿದೆ ಇಲ್ಲಿ? ಪ್ರೆಸೆಂಟ್. ಆ ಇದು ಪಾಸ್ಟ್ ಫಾರ್ಮ್ ಏನಾಗುತ್ತೆ? ವರ್ ಆಗುತ್ತೆ. ಬಟ್ ನಾವಲ್ಲಿ ಏನ್ ಮಾಡಿದ್ವಿ? ಪ್ರಣಾಮನ್ನ ಚೇಂಜ್ ಮಾಡಿದ್ದೀವಿ. ಪ್ರಣಾಮ ಚೇಂಜ್ ಮಾಡಿದ್ದಕ್ಕಾಗಿ ಇಲ್ಲಿ ಐ ಜೊತೆ ನಾವು ಯಾವ ಹೆಲ್ಪಿಂಗ್ ವರ್ಕ್ ಯೂಸ್ ಮಾಡ್ತೀವಿ ಇಲ್ಲಿ? ವಿ ಯೂಸ್ ಅ ಹೆಲ್ಪಿಂಗ್ ವರ್ಕ್ ಆಮ್. ಬಟ್ ಇಟ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್. ನಾವಿಲ್ಲಿ ಟೆನ್ಸ್ ಅನ್ನ ಆಲ್ರೆಡಿ ನಾವು ಚೇಂಜ್ ಮಾಡಿದ್ದೀವಿ. ಪ್ರೆಸೆಂಟ್ ಫಾರ್ಮ್ ಏನಾಗುತ್ತೆ? ಪಾಸ್ಟ್ ಆಗುತ್ತೆ. ಹಾಗಾದ್ರೆ ಪಾಸ್ಟ್ ಫಾರ್ಮ್ ಆಫ್ ಆಮ್ ಏನಾಗುತ್ತೆ ಇಲ್ಲಿ? ವಾಸ್. ಸೊ ಎರಡು ಆಪ್ಷನ್ಸ್ ನಲ್ಲಿ ವಾಸ್ ಇರುವಂತ ಆಪ್ಷನ್ ಯಾವ್ದಿದೆ ಇಲ್ಲಿ? ವೆದರ್ ಎ ಆರ್ ಸಿ. ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್, ಸಿ ಇಸ್ ದ ರಾಂಗ್ ವನ್. ಬಿಕಾಸ್ ಹಿಯರ್ ದ ಹೆಲ್ಪಿಂಗ್ ವರ್ಕ್ ಆಮ್ ಈಸ್ ದೇರ್. ಇಲ್ಲಿ ಒಂದ್ ವೇಳೆ ವಾಸ್ ಇರ್ತಿತ್ತು ಅಂತಂದ್ರೆ ಅದನ್ನು ಕೂಡ ಏನಾಗ್ತಿತ್ತು? ಕರೆಕ್ಟ್ ಆಗ್ತಿತ್ತು. ಯಾಕಂತಂದ್ರೆ ನಾವು ಕಂಪಲ್ಸರಿ ಏನ್ ಮಾಡ್ತೀವಿ? ಸೆಂಟೆನ್ಸ್ ಅನ್ನ ಕನ್ವರ್ಟ್ ಮಾಡಿದ್ಮೇಲೆ ಡೈರೆಕ್ಟ್ ಇಂದ ಇನ್ ಡೈರೆಕ್ಟ್ ಗೆ ಕಂಪಲ್ಸರಿ ಏನ್ ಮಾಡ್ಬೇಕಾಗುತ್ತೆ? ಟೆನ್ಸ್ ಏನ್ ಮಾಡ್ಬೇಕಾಗುತ್ತೆ? ಚೇಂಜ್ ಮಾಡ್ಬೇಕಾಗುತ್ತೆ ಅಕಾರ್ಡಿಂಗ್ ಟು ದ ರೂಲ್. ಈಫ್ ದ ರಿಪೋರ್ಟಿಂಗ್ ವರ್ಕ್, ಒಂದ್ ವೇಳೆ ರಿಪೋರ್ಟಿಂಗ್ ವರ್ಕ್ ಪ್ರೆಸೆಂಟ್ ನಲ್ಲಿ ಇರ್ತಿತ್ತು ಇನ್ಸ್ಟೆಡ್ ಆಫ್ ಸೇಲ್, ಸೇಲ್ ಅನ್ನ ಪ್ಲೇಸ್ ನಲ್ಲಿ ಸೇಲ್ಸ್ ಅನ್ನ ವರ್ಕ್ ಇರ್ತಿತ್ತು ಅಂತಂದ್ರೆ ಯಾವ ಆಪ್ಷನ್ ಅಲ್ಲಿ ಕರೆಕ್ಟ್ ಆಗ್ತಿತ್ತು? ಆಪ್ಷನ್ ನಂಬರ್ ಸಿ ವುಡ್ ಬಿ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಈಸ್, ಸೋಹನ್ ಸೇಡ್ ಮೇ ಐ ಯೂಸ್ ಯುವರ್ ಪೆನ್ ಮೋಹನ್, ಕ್ವಶನ್ ಮಾರ್ಕ್. ದ ಕರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್ ಈಸ್. ಸೊ ಇಲ್ಲಿ ಯಾರು ಯಾರಿಗೆ ಹೇಳ್ತಾ ಇದ್ದಾರೆ? ಸೋಹನ್ ಸೇಡ್ ಟು ಮೋಹನ್. ವಾಟ್ ಈ ಸೇಡ್ ಮೇ ಐ ಯೂಸ್ ಯುವರ್ ಪೆನ್. ಇಲ್ಲಿ ಕ್ವಶನ್ ಮಾರ್ಕ್ ಅಂದ್ರೆ ಕೊಟ್ಟಂತಹ ವಾಕ್ಯ ಏನಿದೆ ಇಲ್ಲಿ? ಇಟ್ ಈಸ್ ಆನ್ ಇಂಟರೋಗೇಟಿವ್ ಸೆಂಟೆನ್ಸ್. ಸೊ ಸೋಹನ್ ಈಸ್ ಆಸ್ಕಿಂಗ್ ಸಮಥಿಂಗ್ ಟು ಮೋಹನ್. ಇನ್ ಇಂಟರೋಗೇಟಿವ್ ಸೆಂಟೆನ್ಸ್ ವಿ ಕ್ಯಾನ್ ಸಿ ಟೂ ಟೈಪ್ಸ್ ಆಫ್ ಸೆಂಟೆನ್ಸ್. ಇಂಟರೋಗೇಟಿವ್ ನಲ್ಲಿ ನಾವಿಲ್ಲಿ ಟೂ ಟೈಪ್ಸ್ ಆಫ್ ಸೆಂಟೆನ್ಸ್ ಅನ್ನ ನೋಡ್ತೀವಿ. ಕೊಟ್ಟಂತಹ ವಾಕ್ಯ ಇಂಟರೋಗೇಟಿವ್ ಸೆಂಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಕ್ ಇಂದ ಸ್ಟಾರ್ಟ್ ಆಗ್ತಾ ಇದ್ರೆ ಅಲ್ಲಿ ನಾವು ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಈಫ್ ಅಥವಾ ವೆದರ್ ನ ವರ್ಡ್ಸ್ ಗಳನ್ನ ನಾವಿಲ್ಲಿ ಏನ್ ಮಾಡ್ತೀವಿ? ಯೂಸ್ ಮಾಡ್ತೀವಿ. ಒಂದು ವೇಳೆ ಡಬ್ಲ್ಯೂಎಚ್ಎನ್ ವರ್ಡ್ ಇದ್ರೆ ನಾವು ಯಾವುದೇ ರೀತಿಯಾಗಿ ಯಾವುದೇ ವರ್ಡ್ಸ್ ಗಳನ್ನ ನಾವಲ್ಲಿ ಏನ್ ಮಾಡಂಗಿಲ್ಲ, ಯೂಸ್ ಮಾಡಂಗಿಲ್ಲ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಂತಹ ವಾಕ್ಯ ಇಟ್ ಇಸ್ ಸ್ಟಾರ್ಟಿಂಗ್ ವಿತ್ ದ ಹೆಲ್ಪಿಂಗ್ ವರ್ಕ್ ಮೇ ಇಟ್ ಇಸ್ ಮಾಡಲ್ ಆಕ್ಸಿಲರಿ ವರ್ಕ್. ಇದನ್ನ ಮಾಡಲ್ ಆಕ್ಸಿಲರಿ ವರ್ಕ್ ಅಂತ ಕರಿತೀವಿ. ಸೊ ಅದಕ್ಕಿಂತ ಮುಂಚೆ ಸೋಹನ್ ಸೇಡ್ ಇಲ್ಲಿ ರಿಪೋರ್ಟಿಂಗ್ ವರ್ಕ್ ಏನಿದೆ ಇಲ್ಲಿ? ಸೇಡ್ ಇದೆ. ಸ್ಟೇಟ್ಮೆಂಟ್ ಏನಿದೆ? ಇಂಟರೋಗೇಟಿವ್ ಕ್ವಶನ್ ಇದೆ. ಪ್ರಶ್ನಾರ್ಥಕ ವಾಕ್ಯ ಅಂತ ಕರಿತೀವಿ. ಪ್ರಶ್ನಾರ್ಥಕ ವಾಕ್ಯಗಳು ಒಂದ್ ವೇಳೆ ಇದ್ರೆ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಸೇಡ್ ಇಟ್ ಈಸ್ ರಿಪ್ಲೇಸ್ಡ್ ವಿತ್ ಆಸ್ಕ್. ಅಂದ್ರೆ ಸೇಡ್ ಅನ್ನೋ ಪ್ಲೇಸ್ ನಲ್ಲಿ ನಾವು ಏನ್ ಮಾಡ್ತೀವಿ? ಆಸ್ಕ್ ಅನ್ನೋ ವರ್ಡ್ ಏನ್ ಮಾಡ್ತೀವಿ? ಯೂಸ್ ಮಾಡ್ತೀವಿ. ಹಾಗಾದ್ರೆ ಆಸ್ಕ್ ಇರುವಂತ ಆಪ್ಷನ್ಸ್ ಅಲ್ಲಿ ಎಷ್ಟಿವೆ? ಯಾವ ಆಪ್ಷನ್ಸ್ ಅಲ್ಲಿ ಆಸ್ಕ್ ಅನ್ನೋ ವರ್ಡ್ ಇಲ್ಲ, ಆ ಆಪ್ಷನ್ಸ್ ಗಳನ್ನ ನೀವು ಏನ್ ಮಾಡಬಹುದು? ರಿಮೂವ್ ಮಾಡ್ಕೊಳ್ಬಹುದು. ಹಾಗಾದ್ರೆ ಯಾವ ಆಪ್ಷನ್ಸ್ ಅಲ್ಲಿ ಆಸ್ಕ್ ಅನ್ನೋ ವರ್ಡ್ ಇಲ್ಲ ಅಂದ್ರೆ ಆಪ್ಷನ್ ನಂಬರ್ ಸಿ. ಸೊ ನೆಕ್ಸ್ಟ್ ರೂಲ್ ಏನಿದೆ ಅಂತಂದ್ರೆ ಇಲ್ಲಿ ವರ್ಡ್ ಮೇ ಅನ್ನ ಮಾಡಲ್ ಆಕ್ಸಿಲರಿ ವರ್ಬ್ ಇದೆ. ಸೊ ಮೇ ಹೋಗಿ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಏನಾಗುತ್ತೆ? ಇಟ್ ಬಿಕಮ್ಸ್ ಮೈಟ್. ಹಾಗಾದ್ರೆ ಮೈಟ್ ಯಾವ ಆಪ್ಷನ್ಸ್ ನಲ್ಲಿ ಇಲ್ಲ, ಆ ಆಪ್ಷನ್ಸ್ ಗಳನ್ನ ನೀವು ಏನ್ ಮಾಡಬಹುದು? ಯು ಕ್ಯಾನ್ ರಿಮೂವ್ ದೋಸ್ ಆಪ್ಷನ್ಸ್. ಆಪ್ಷನ್ ನಂಬರ್ ಎ ನಲ್ಲಿ ಮೈಟ್ ಇದೆ, ಆಪ್ಷನ್ ನಂಬರ್ ಬಿ ನಲ್ಲಿ ಇಲ್ಲ, ಆಪ್ಷನ್ ನಂಬರ್ ಸಿ ಆಲ್ರೆಡಿ ವಿ ಹ್ಯಾವ್ ರಿಮೂವ್ಡ್, ಆಪ್ಷನ್ ನಂಬರ್ ಡಿ. ಸೊ ಇನ್ ದೀಸ್ ಟೂ ಆಪ್ಷನ್ಸ್ ವಿಚ್ ಒನ್ ಇಸ್ ದ ಕರೆಕ್ಟ್? ಸೊ ಹಾಗಾದ್ರೆ ಎರಡು ಆಪ್ಷನ್ಸ್ ನಲ್ಲಿ ಯಾವ ಆಪ್ಷನ್ಸ್ ಕರೆಕ್ಟ್ ಇದೆ?
ನೆಕ್ಸ್ಟ್ ರೂಲ್ ಆಲ್ರೆಡಿ ನೀವು ಇನ್ನ ಇನ್ನ ನೆಕ್ಸ್ಟ್ ರೂಲ್ ನೀವು ಅಪ್ಲೈ ಮಾಡಿಲ್ಲ. ನೆಕ್ಸ್ಟ್ ರೂಲ್ ಏನಿಲ್ಲ, ಪ್ರನೌನ್ ಇದೆ, ಇನ್ನೊಂದು ಪ್ರನೌನ್ ಚೇಂಜ್ ಮಾಡಿಲ್ಲ, ಆಗಿನ ಪ್ರನೌನ್ ಹೋಗಿದಂತೆ ಎ ಆಗುತ್ತೆ. ಪ್ರನೌನ್ಸ್ ನ ಯಾವ ಬೇಸ್ ನ ಚೇಂಜ್ ಮಾಡ್ತೀವಿ, ರಿಪೋರ್ಟೆಡ್ ಬೇಸ್ ನ ಏನ್ ಮಾಡ್ತೀವಿ, ಇಲ್ಲಿ ಚೇಂಜ್ ಮಾಡ್ತೀವಿ. ಇವಾಗ ಹೋಗಿದಂತೆ ಈಸ್ ಆಗುತ್ತೆ. ಸೊ ಇಲ್ಲಿ ಇಂಟರ್ವ್ಯೂ ಸೆಂಟೆನ್ಸ್ ಇದೆ, ಇಂಟರ್ವ್ಯೂ ಅಂದ್ರೆ ಇಂಟರ್ವ್ಯೂ ಸೆಂಟೆನ್ಸ್ ಇದ್ದಂತಂದ್ರೆ ಅಲ್ಲಿ ನಾವು ಇಫ್ ಇಲ್ಲ ಅಂದ್ರೆ ವೆದರ್ ಯಾವ್ದಾದ್ರು ಮಂತ್ ವರ್ಡ್ ನಲ್ಲಿ ಏನ್ ಮಾಡ್ತೀವಿ ಯೂಸ್ ಮಾಡ್ತೀವಿ. ಅಸರ್ಟಿವ್ ಇದ್ರೆ ನಾವು ಏನ್ ತಗೊಳ್ತೀವಿ, ದಟ್ ತಗೊಳ್ತೀವಿ. ಹಾಗಾದ್ರೆ ಈ ಅಥವಾ ವೆದರ್ ಇರುವಂತ ಆಪ್ಷನ್ಸ್ ಅಲ್ಲಿ ಯಾವ ಆಪ್ಷನ್ಸ್ ಅಲ್ಲಿ ಈ ಅಥವಾ ವೆದರ್ ಇಲ್ಲ, ಎರಡು ಆಪ್ಷನ್ಸ್ ನಲ್ಲಿ ಆ ಆಪ್ಷನ್ ನೀವು ರಿಮೂವ್ ಮಾಡಬಹುದು. ಫಸ್ಟ್ ಆಪ್ಷನ್ ಏನಿದೆ, ಸೋಹನ್ ಆಸ್ಕ್ ಮೋಹನ್ ದಟ್ ಇಫ್ ಹಿ ಮೈಂಡ್ ಯೂಸ್ ದಿಸ್ ಪೆನ್. ಇಲ್ಲಿ ದಟ್ ನು ಇದೆ, ಇಫ್ ನು ಇದೆ. ಬರೀ ಒಂದ್ವೇಳೆ ಈಗ ಇರ್ತಿತ್ತು ಅಂತಂದ್ರೆ ಎ ಆಪ್ಷನ್ ಏನಾಗ್ತಿತ್ತು, ಕರೆಕ್ಟ್ ಆಗ್ತಿತ್ತು. ಬಟ್ ಇಲ್ಲಿ ಅದ್ರ ಜೊತೆಗೆ ಏನ್ ಯೂಸ್ ಮಾಡ್ತಿತ್ತು, ದಟ್ ಅನ್ನೋ ವರ್ಡ್ ಇಸ್. ದಟ್ ಅನ್ನೋ ವರ್ಡ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಒಂದ್ವೇಳೆ ಕೊಟ್ಟಂತಹ ವಾಕ್ಯ ಅಸರ್ಟಿವ್ ಸೆಂಟೆನ್ಸ್ ಇದ್ರೆ ನಾವು ಏನ್ ಮಾಡ್ತೀವಿ, ದಟ್ ಅನ್ನೋ ವರ್ಡ್ ಏನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಇಲ್ಲಿ ಎರಡು ವರ್ಡ್ ಏನ್ ಮಾಡಿದ್ರೆ ಯೂಸ್ ಮಾಡಿ. ಸೊ ಎರಡು ವರ್ಡ್ಸ್ ಇದ್ದ ಕಾರಣ ನಾವು ಏನ್ ಮಾಡಲ್ಲ ಈ ಆಪ್ಷನ್ಸ್ ಅನ್ನ ನಾವು ಇವನ್. ಸೊ ವಿ ಕ್ಯಾನ್ ವಿ ಡು ನಾಟ್ ಚೂಸ್ ದಿಸ್ ಆಪ್ಷನ್, ದಿಸ್ ಇಸ್ ದ ರಾಂಗ್ ಆಪ್ಷನ್. ಸೊ ನೆಕ್ಸ್ಟ್ ವಿಚ್ ಒನ್ ಇಸ್ ದ ರಿಮೇನಿಂಗ್ ಆಪ್ಷನ್ ನಂಬರ್ ಡಿ ಇಟ್ ಇಸ್ ದ ರೈಟ್ ಆನ್ಸರ್. ಸೋಹನ್ ಆಸ್ಕ್ ಮೋಹನ್ ಇಫ್ ಹಿ ಮೈಂಡ್ ಯೂಸ್ ದಿಸ್ ಪೆನ್. ಈ ಎರಡು ಆಪ್ಷನ್ಸ್ ಅಲ್ಲಿ ಏನ್ ಡಿಫ್ರೆನ್ಸ್ ಇದೆ, ಇಲ್ಲಿ ದಟ್ ಅನ್ನೋ ವರ್ಡ್ ಇಲ್ಲ, ಇಲ್ಲಿ ದಟ್ ಅನ್ನೋ ವರ್ಡ್ ಇದೆ. ಸೊ ದೀಸ್ ಆರ್ ದ ಟೂ ಕ್ವಶನ್ಸ್. ದ ಫಸ್ಟ್ ಒನ್ ಇಸ್ ಫ್ರಮ್ 2019, ದ ಸೆಕೆಂಡ್ ಒನ್ ಇಸ್ ಫ್ರಮ್ 2017. ಐ ವಿಲ್ ಬಿ ಬ್ಯಾಕ್ ವಿತ್ ಮೋರ್ ಎಕ್ಸಾಂಪಲ್. ಐ ಹೋಪ್ ಯು ಕುಡ್ ಹ್ಯಾವ್ ಅಂಡರ್ಸ್ಟುಡ್ ಇಟ್. ಥ್ಯಾಂಕ್ ಯು.